ಆದಿತ್ಯ ಆಳ್ವ ರೆಸಾರ್ಟ್ನಲ್ಲಿ ಫ್ಲೈ ಡೈನಿಂಗ್, ರೆಸಾರ್ಟ್ ಪಕ್ಕದಲ್ಲಿರುವ ಕೆರೆಯನ್ನ ವೀಕ್ಷಿಸುತ್ತಾ ಊಟ ಮಾಡುವ ವ್ಯವಸ್ಥೆ ಇತ್ತಂತೆ. ಓಕೆ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಇದನ್ನ, ಇದನ್ನ ಫ್ಲೈ ಡೈನಿಂಗ್ ಅಂತ ಕರೀತಾರೆ. ಆದರೆ ಬಿಬಿಎಂಪಿ ಅವರು ಅದು ಅಬ್ಜೆಕ್ಷನ್ ಮಾಡಿದ್ಮೇಲೆ ಅದನ್ನು ನಿಲ್ಲಿಸಿದ್ರು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ನೋಡಿ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅಂದರೆ ಕೆರೆಯ ಮಧ್ಯಭಾಗಕ್ಕೆಲ್ಲ ಹೋಗುತ್ತದು, ಆ ಕೆರೆಯನ್ನು ವೀಕ್ಷಿಸುತ್ತಾ ಊಟ ಮಾಡಿಕೊಂಡು ಬರ್ತಕ್ಕಂಥದ್ದನ್ನು ಫ್ಲೈ ಡೈನಿಂಗ್ ಅಂತ ಕರೀತಾರೆ. ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯ, ಇದು ಎತ್ತರದಲ್ಲಿ ಮೇಲ್ಗಡೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ವ್ಯವಸ್ಥೆ, ಇದನ್ನು ಫ್ಲೈ ಡೈನಿಂಗ್ ಅಂತ ಕರೀತಾರೆ. ಈ ಫೆಸಿಲಿಟಿ ಕೂಡ ಆದಿತ್ಯ ಆಳ್ವಾರ್ ರೆಸಾರ್ಟ್ನಲ್ಲಿ ಇತ್ತು. ಆದರೆ ಯಾವಾಗ ಬಿಬಿಎಂಪಿ ಅವರು ಇದನ್ನು ಅಪೋಸ್ ಮಾಡಿದ್ರು ಆವಾಗ ಇದನ್ನು ನಿಲ್ಲಿಸಲಾಗಿತ್ತು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ನಿಮ್ಮನ್ನು ನೆಲದ ಮೇಲಿಂದ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ, ಅದು ಅದೊಂದು ರೀತಿ ಕ್ರೇನ್ ರೀತಿನಲ್ಲಿರುತ್ತೆ, ಆ ಕ್ರೇನ್ ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಬೆಂಗಳೂರನ್ನು ನೋಡ್ತಾ, ಕೆರೆ ಮಾತ್ರ ಅಲ್ಲ ನೋಡಿ ಎಷ್ಟೆತ್ತರದಲ್ಲಿದೆ ಅದು ಅಂತ, ಇಡೀ ಬೆಂಗಳೂರನ್ನು ನೀವು ನೋಡ್ತಾ ಅದರಲ್ಲಿ ಊಟ ಮಾಡ್ಬೋದು. ಜನರಿಗೆ ಒಂದೊಂದು ರೀತಿ ಟೇಸ್ಟ್ ಇರುತ್ತೆ, ಕೆಲವರು ಇದನ್ನು ತುಂಬ ಇಷ್ಟಪಡ್ತಾರೆ, ಮೂವ್ ಆಗುತ್ತದು. ಈ ನೀವೆಲ್ಲ ಯಾವುದಾದ್ರೂ ಎಂಟರ್ಟೈನ್ಮೆಂಟ್ ಪಾರ್ಕ್ಗಳಿಗೆ ಹೋದರೆ ಈ ಥರದ್ದು ಫೆಸಿಲಿಟೀಸ್ ಎಲ್ಲ ಇರುತ್ತೆ, ಗೇಮ್ಸ್ ಇರುತ್ತೆ, ಆ ಥರ ಇಲ್ಲೂ ಕೂಡ ಆರ್ಗನೈಸ್ ಮಾಡಿದ್ರು. ಈ ರೆಸಾರ್ಟ್ನಲ್ಲಿ ಅವೆಲ್ಲ ಫೆಸಿಲಿಟಿ ಇತ್ತು ಆದಿತ್ಯ ಆಳ್ವ ರೆಸಾರ್ಟ್ನಲ್ಲಿ. ಅದಕ್ಕೆ ಇಲ್ಲಿ ಗಣ್ಯರು, ಗಣ್ಯಾತಿ ಗಣ್ಯರು, ಸಿನಿಮಾ ತಾರೆಯರು ಎಲ್ಲರೂ ಕೂಡ ಬರ್ತಾ ಇದ್ದಿದ್ದು. ಅವರ ಹೈಫೈ ಲೈಫ್ಗೆ ಒಗ್ಗುವಂತಹ ಎಲ್ಲ ಫೆಸಿಲಿಟಿಗಳು ಇತ್ತು. ಜೊತೆಗೆ ಪಾರ್ಟಿ, ರಾತ್ರಿ ಎಷ್ಟೊತ್ತಾದರೂ ಕೇಳೋರಿಲ್ಲ, ರಾತ್ರಿ ಎಷ್ಟೊತ್ತಿಗಾದರೂ ಮಲ್ಕೋಬೋದು, ಯಾಕೆಂದರೆ ಇವ್ರನ್ನ ಅಲ್ಲಿಂದ ಕಳಿಸ್ತಾ ಇರಲಿಲ್ಲ, ಅಲ್ಲಿ ರೆಸಾರ್ಟಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇತ್ತು. ರಾತ್ರಿ ಮಿಡ್ ನೈಟ್ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ತನಕ ಪಾರ್ಟಿ ಮಾಡಿ ಅಲ್ಲೇ ಉಳ್ಕೊಂಡು ವೀಕೆಂಡನ್ನು ಕಳೆದು ಸಂಡೇ ಇವರು ಬರ್ತಾ ಇದ್ರು. ಶುಕ್ರವಾರ ಸಾಯಂಕಾಲ ಆರಂಭ ಆಗಿದ್ದು ಸಂಡೇ ತನಕನೂ ನಡೀತಾ ಇತ್ತು. ಹಾಗಾಗಿ ಜನ ಇಲ್ಲಿ ತುಂಬ ಇಷ್ಟಪಟ್ಟು ಬರ್ತಾ ಇದ್ರು. ಆದರೆ ಇದು ಬಡವರು ಮಧ್ಯಮ ವರ್ಗದವ್ರಿಗಲ್ಲ, ಎಲ್ಲ ಶ್ರೀಮಂತ ಉದ್ಯಮಿಗಳಿಗೆ ಅಥವಾ ಶ್ರೀಮಂತರಿಗೆ ಇದನ್ನು ಫ್ಲೈ ಡೈನಿಂಗ್ ಅಂತ ಕರೀತಾರೆ. ಆ ಫ್ಲೈ ಡೈನಿಂಗ್ ವ್ಯವಸ್ಥೆ ಇದರಲ್ಲಿ ಇದ್ದಿದ್ದರಿಂದ ಇದನ್ನು ಕೂಡ ಜನರು ಉಪಯೋಗಿಸ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಅಂದರೆ ಇವೆಲ್ಲವೂ ಒಂದೊಂದು ರೀತಿ ರೆಸಾರ್ಟ್ನ ಅಟ್ರಾಕ್ಷನ್ ಅಂತ ಅನ್ಬೋದಾ, ಫ್ಲೈ ಡೈನಿಂಗ್ ಅನ್ನ ಸದ್ಯಕ್ಕೆ ಅದೆಲ್ಲವೂ ಕೂಡ ಸ್ಟಾಪ್ ಆಗಿದೆ ಅಂತ ಅನ್ಸುತ್ತೆ? ಎಸ್ ಅರವಿಂದ್, ಈಗಾಗಲೇ ಫಾರಿನ್ ಗಳಲ್ಲಿ ಒಂದು ಫ್ಲೈಯಿಂಗ್ ಡೈನಿಂಗ್ ವ್ಯವಸ್ಥೆಯನ್ನ ಒಂದು ಅಟ್ರಾಕ್ಷನ್ ಆಗಿ ಮಾಡಲಾಗುತ್ತೆ. ಅದರಂತೆ ಒಂದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ನಾಗವರ ಕೆರೆಯಲ್ಲಿ, ಅಂದ್ರೆ ಲೈಫ್ ಆಫ್ ಹೌಸ್ ನಲ್ಲಿ ಇರ್ತಕ್ಕಂತ ಒಂದು ರೆಸಾರ್ಟ್ ಪಕ್ಕದಲ್ಲೇ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇದನ್ನ ಕೂಡ ಒಂದು ಅಕ್ರಮವಾಗಿ ಒಂದು ಕಟ್ಟಲಾಗಿತ್ತು. ಈ ಬಗ್ಗೆ ಒಂದು ಬಿಬಿಎಂಪಿ ಅಧಿಕಾರಿಗಳು ಕೂಡ ಒಂದು ಪರಿಶೀಲನೆಯನ್ನ ನಡೆಸಿ ಅನಂತರದಲ್ಲಿ, ಅಂದ್ರೆ ಕೆಲವು ತಿಂಗಳುಗಳ ನಂತರದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಸ್ಟಾಪ್ ಮಾಡಿದ್ರು. ಈ ಒಂದು ಫ್ಲೈ ಡೈನಿಂಗ್ ವ್ಯವಸ್ಥೆ ಅಂತಂದ್ರೆ ಇದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಂದು ಫಾರಿನ್ ವ್ಯವಸ್ಥೆಯನ್ನ ಕೂಡ ಆಳ್ವ ಅವರು ಒಂದು ತಮ್ಮ ರೆಸಾರ್ಟ್ ನಲ್ಲಿ ತಂದಿದ್ರು. ಈ ಒಂದು ಇದರಲ್ಲಿ ಹೇಳೋದೇನಂತಂದ್ರೆ, ಬಾಣೇತ್ತರಕ್ಕೆ ಹೋಗ್ಬಿಟ್ಟು ಅನಂತರದಲ್ಲಿ ಅಲ್ಲಿ ರೆಸಾರ್ಟ್ ನಲ್ಲಿ ಕುಳಿತು ಊಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ಅನಂತರ ಕೆಲ ತಿಂಗಳ ನಂತರ ಒಂದು ಅಕ್ರಮ ಎಂದು ತಿಳಿದು ಒಂದು ಸ್ಟಾಪ್ ಮಾಡಲಾಗಿತ್ತು. ಅರವಿಂದ್, ಥ್ಯಾಂಕ್ ಯು ಅರುಣ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.